ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸೇವಂತಿ ಜೈಲಿಂದ ಜೀವಂತವಾಗಿ ಆಚೆ ಬರಲ್ಲ. ಸೇವಂತಿನ ಕೊಲ್ಲೋದೆ ನಾವು ಅರ್ಜುನ್ಗೆ ಕೊಡ್ತಿರೋ ದೊಡ್ಡ ಶಿಕ್ಷೆ. ಚಂದ್ರಕಾಂತ್ ಅನ್ನು ಜೊತೆನಲ್ಲಿದ್ದಾರೆ. ಅವ್ರಿಗೊಂದು ಕಾಲ್ ಮಾಡಿ ಅವ್ರನ್ನ ಡೈವರ್ಟ್ ಮಾಡಿ. ಹಲೋ ಹೇಳಿ ಸರ್, ನೀವೀಗ ಎಲ್ಲಿದ್ದೀರಾ? ನಾನು ಎಲ್ಲಿದ್ರು ನಿಮಗೇನಾಗ್ಬೇಕು? ನನ್ನನ್ನ ವಾಚ್ ಮಾಡೋಕೆ ನಿಮ್ಮನ್ನ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಮಾಡಿದೀಯಾ? ನೋಡಿ ಸರ್, ನನ್ನ ಜೊತೆ ಹೀಗೆಲ್ಲ ಮಾತಾಡಬೇಡಿ, ಇಲ್ಲ ಅಂದ್ರೆ ನಾನು ನಿಮ್ಮೆಲ್ಲ ಆಕ್ಷನ್ ತಗೋಬೇಕಾಗುತ್ತೆ. ಆಕ್ಷನ್ ತಗೋಬೇಕಾಗಿರೋದು ಅರ್ಜುನ್ ಮೇಲೆ. ನೀವ್ಯಾಕೆ ಇನ್ನೂ ಆಕ್ಷನ್ ತಗೊಂಡಿಲ್ಲ? ಇನ್ನು ನನ್ನ ಮೇಲೆ ಆಕ್ಷನ್ ತಗೋತೀರಾ? ಮಿಸ್ಟರ್ ಚಂದ್ರಕಾಂತ್, ನನ್ನ ಮಾತನ್ನ ಕೇಳಿ. ಜೈಲಲ್ಲಿರೋ ಸೇವಂತಿ ಮೇಲೆ ಮರ್ಡರ್ ಅಟೆಂಪ್ಟ್ ನಡೆದಿದೆ. ಅದರಲ್ಲೂ ಅವಳು ಬದುಕಿದಾಳೋ ಇಲ್ವೋ ಅಂತ ಗೊತ್ತಿಲ್ಲ. ಹೌದಾ? ಅಟ್ಯಾಕ್ ನಡೆದಿರೋದು ತುಂಬಾ ಖುಷಿ ಆಗ್ತಿದೆ. ಅವಳು ಸತ್ತಿದ್ರೆ ಅದಕ್ಕಿಂತ ಡಬ್ಬಲ್ ಖುಷಿ ಆಗ್ತಿತ್ತು. ಮಿಸ್ಟರ್ ಚಂದ್ರಕಾಂತ್, ಸೇವಂತಿನ ಕೊಲ್ಲೋದಿಕ್ಕೆ ಸಾಕ್ಷಿನ ಚೂ ಬಿಟ್ಟಿರೋದು ನೀವು. ನೀವು ಜೈಲಿಗೆ ಹೋಗಿ ಸಾಕ್ಷಿನ ಮೀಟ್ ಮಾಡಿ, ಅವಳ ಜೊತೆ ಮಾತಾಡಿರೋವರೆಗೂ ಎಲ್ಲಾ ಸಾಕ್ಷ್ಯಾಧಾರಗಳು ನನ್ನ ಹತ್ರ ಇದೆ. ಸೇವಂತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಕೂಡ ಅದೇ ಜೈಲು ಸೇರ್ಬೇಕಾಗತ್ತೆ. ಹುಷಾರ್, ನಾನೀಗ ನಿಮ್ಮನ್ನು ವಿಚಾರಣೆ ಮಾಡಬೇಕು. ನೀವೀಗ ಎಲ್ಲಿದ್ದೀರಾ ಹೇಳಿ. ನಾನು ನನ್ನ ಮಗಳು ಅನುನ ನೋಡಕ್ ಬಂದಿದ್ದೀನಿ. ನೋಡಿ, ನನ್ನನ್ನ ವಿಚಾರಣೆ ಮಾಡೋ ಯಾವ ರೈಟ್ಸ್ ನಿಮಗಿಲ್ಲ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ. ಕಾನೂನು ಗೊತ್ತಿಲ್ಲದೆ ಇರೋರನ್ನ ಬೇಕಾದ್ರೆ ಯಾಮಾರಿಸಬಹುದು, ಆದ್ರೆ ನನ್ನನ್ನ ಯಾಮಾರ್ಸಕ್ ಆಗಲ್ಲ. ನೋಡಿ ಮಿಸ್ಟರ್ ಚಂದ್ರಕಾಂತ್, ಕಾನೂನು ನಮ್ ಕೈನಲ್ಲಿದೆ. ತಪ್ಪು ಮಾಡಿದವ್ರನ್ನ ಮೊದ್ಲು ಅರೆಸ್ಟ್ ಮಾಡೋದೇ ನಾವು, ಆಮೇಲೆ ನಿಮ್ಮಂತ ಲಾಯರ್ಗಳ ಅಗತ್ಯ ಬರೋದು. ಸಾಕು ಭೈರವಿ, ಹೀಗೆಲ್ಲ ಹೇಳಿ ನನ್ನನ್ನ ಹೆದರ್ಸೋಕ್ ನೋಡ್ಬೇಡಿ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ನೋಡಿ, 30 ವರ್ಷ ಸರ್ವಿಸ್ ಇದೆ. ನೀವು ಯಾರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಬೇಡಿ. ಹೌದು, ಹಾ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಏನು ಸರ್? ಇವೆಲ್ಲ ನನ್ನ ಹತ್ರ ಆಟ ಇಟ್ಕೊಂಡ್ಬಿಡಿ ಸರ್. ಇದು ಹಾಸ್ಪಿಟಲ್ ಸರ್, ಕೋಮಾಗ್ ಹೋಗಿರೋ ಪೇಷಂಟ್ ಮುಂದೆ ಜೋರಾಗಿ ಮಾತಾಡ್ತಿರಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಹೊರಗಡೆ ಹೋಗಿ ಮಾತಾಡಿ. ಓಹ್, ಸಾರಿ ನಮ್ಮ. ಅಲ್ಲ ಭೈರವಿ ಅವರೇ, ಎಲ್ಲೋ ಸೇವಂತಿ ಮೇಲೆ ಅಟ್ಯಾಕ್ ಆಯ್ತು ಅನ್ನೋ ಕಾರಣಕ್ಕೆ ನನ್ನನ್ನು ಇಷ್ಟು ಎನ್ಕ್ವೈರಿ ಮಾಡ್ತಿದ್ದೀರಲ್ಲ. ಎಲ್ರು ಕಣ್ ಮುಂದೆ ನನ್ನ ಮಗಳನ್ನ ಮೇಲಿಂದ ತಳ್ಳಿ ಪ್ರಜ್ಞೆ ಹೋಗುವಂಗ್ ಮಾಡಿದ್ಲಲ್ಲ, ಆ ಸೇವಂತಿ ಬಗ್ಗೆ ಏನ್ ಎನ್ಕ್ವೈರಿ ಮಾಡ್ತಿದ್ದೀರಾ? ಸರ್, ಇದು ಹಾಸ್ಪಿಟಲ್, ನಿಧಾನಕ್ಕೆ ಮಾತಾಡಿ, ಇಲ್ಲ ಹೊರಗೋಗಿ ಮಾತಾಡಿ.
ನನ್ನ ನೀವು ಸಾಮಾನ್ಯವನು ಅಂತ ಅನ್ಕೋಬೇಡಿ. ನನ್ನ ಮಗಳಿಗೇನಾದರೂ ಆದ್ರೆ ಅರ್ಜುನ್ ಸೇವಂತಿ ಜೊತೆ ನಿಮ್ಮ ಮೇಲೂ ಆಕ್ಷನ್ ತಗೋತೀನಿ. ನೋಡಿ ಚಂದ್ರಕಾಂತ್, ನಾನು ಅದನ್ನೇ ಹೇಳ್ತಿರೋದು. ಸೇವಂತಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ಅರ್ಜುನ್ ನನ್ನ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಸರ್ವಿಸ್ ಅಷ್ಟು ಅವನಿಗೆ ವಯಸ್ಸಾಗಿಲ್ಲ. ನಾನು ಕೊಡೋ ಏಟಿಗೆ ನಾನ್ ಯಾಕೆ ಚಂದ್ರಕಾಂತನ್ನ ಎದುರಾಕೊಂಡೆ ಅಂತ ಪರದಾಡಬೇಕು. ಹಾಗೆ ಮಾಡ್ತೀನಿ. ಅವನು ಏನೇ ಮಾಡಿದ್ರು ಸೇವಂತಿನ ಜೈಲಿಂದ ರಿಲೀಸ್ ಮಾಡ್ಸೋಕ್ ಆಗಲ್ಲ. ಹಾಗೆ ಮಾಡ್ತೀನಿ. ನೋಡಿ, ಅನಾವಶ್ಯಕವಾಗಿ ನಿಮ್ಮ ಹತ್ರ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾನು ನನ್ನ ಮಗಳ ಒಬ್ಬಳನ್ನೇ ಮೇಲ್ ಬಿಟ್ಟು ಬಂದಿದ್ದೀನಿ. ನಾನು ಅವಳನ್ನ ಹೋಗಿ ನೋಡ್ಬೇಕು.